ಇವರು ನಮ್ಮ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೋಡಿ ಅಪರೂಪದ ಚಿತ್ರ ತೋರಿಸ್ತೀನಿ ಇದು ಕಲಬುರಗಿ ಖರ್ಗೆ ನಿರ್ಮಾಣಗೊಂಡಿದ್ದು ಈ ಐ ಹಾಸ್ಪಿಟಲ್ ನ ಡ್ರೋನ್ ಕ್ಯಾಮೆರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ ಏನಿದೆ ಗೊತ್ತಾದ್ರಲ್ಲಿ ಮೊದಲನೇ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧಾಕ್ಷರ ಕರ್ಗೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ದುಡ್ಡಲ್ಲ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರು ಶಾಶ್ವತಗೊಳಿಸಿಕೊಳ್ಳುವಂತಹ ಯೋಗ್ಯರಿದ್ದಾರೆ ಏನ್ ದುರಂತ ಇದು ನಾನು ಯಾವತ್ತು ಪ್ರಶ್ನೆ ಮಾಡಲಿಲ್ಲ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸನ್ಮಾನ್ಯ ಸತ್ಯಸಂಧ ಚಕ್ರವರ್ತಿ ಸುಲೆಬಲಿ ಅವರು ಅವರ ಸಿದ್ಧಾಂತ ಏನೇ ಇರಲಿ ಅವರ ಭಾಷಣಗಳು ಜನರಿಗೆ ಸುಳ್ಳಾಗಿ ಮುಟ್ಟಿತೋ ಸತ್ಯವಾಗಿ ತಲುಪಿತೋ ಅದು ಏನು ಇರಲಿ ಅದು ಯಾವ ವಿಮರ್ಶೆ ಕೂಡ ನಾನು ಮಾಡಕ್ಕೆ ಬಂದಿಲ್ಲ ಅವರು ಇತ್ತೀಚೆಗೆ ಯಾವುದೋ ಒಂದು ಭಾಷಣ ಮಾಡಬೇಕಾದ್ರೆ ಕಲಬುರಗಿಯ ಎ ಎಸ್ ಐ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಷಣ ಮಾಡಿದ್ದಾರೆ ಆಸ್ಪತ್ರೆಯನ್ನು ಸ್ವಲ್ಪ ಮೇಲಿಂದ ನೋಡಿದ್ರೆ ಅದಕ್ಕೆ ಖರ್ಗೆ ಅನ್ನೋ ಹೆಸರಿನಲ್ಲಿ ವಿನ್ಯಾಸ ಮಾಡಲಾಗಿದೆ ತಮ್ಮ ಕಾಲ ಮುಗಿದ ಮೇಲೂ ಆ ಕಟ್ಟಡ ಇರುವವರೆಗೂ ಶಾಶ್ವತವಾಗಿ ತಮ್ಮ ಹೆಸರು ಇರಬೇಕು ಅನ್ನುವಂತಹ ಸ್ವಾರ್ಥದಿಂದ ಅಂತಹ ಒಂದು ಕೆಲಸವನ್ನ ಮಾಡಿಸಿದರೆ ಈ ಅಯೋಗ್ಯರು ಅಂತ ಹೇಳಿ ಒಂದು ಶಬ್ದವನ್ನು ಬಳಸ್ತಾರೆ ಅವರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ ಪಾರ್ಟಿಯ ದುಡ್ಡಲ್ಲ ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಯೋಗ್ಯರಿದ್ದಾರೆ ಅಯೋಗ್ಯ ಅನ್ನೋ ಶಬ್ದ ಬಳಸೋದ್ರಿಂದ ನಾವು ಈ ವಿಡಿಯೋವನ್ನ ಮಾಡಿದ್ದೇವೆ ಹೊರತು ಒಂದು ವೇಳೆ ಇವರು ಹೇಳಿದ ಹಾಗೆ ಅದು ಇ ಎಸ್ ಆಸ್ಪತ್ರೆ ಖರ್ಗೆ ಅನ್ನೋ ಹೆಸರನ್ನ ಸಿಗ್ನೇಚರ್ ವಿನ್ಯಾಸ ಇದೆ ಅನ್ನೋದಾದ್ರೆ ಅಂತ ಏನು ಇಲ್ಲ ಇರೋದು ನಿಜ ಅದು ಸ್ವಾರ್ಥದಿಂದ ಮಾಡಿದ್ದೆ ಆದ್ರೆ ಮಾಡಿದ್ದೆ ಆದ್ರೆ ಅಂತ ಅವ್ರಿಗೆ ಕೇಳಿ ಕುರಿನಾ ಕೋಳಿನ ಕೇಳಿ ಖಾರ ಏನು ಅರಿಯಲ್ಲ ಅದು ಇಂಟೆನ್ಷನಲ್ಲೇ ಮಾಡಿರುತ್ತಾರೆ ಅದು ಅನಗತ್ಯನೆ ಯಾಕಂದರೆ ಇ ಎಸ್ ಐ ಆಸ್ಪತ್ರೆ ಸರ್ಕಾರಿ ಸತ್ತದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ರೂಪುರೇಷೆಗಳಲ್ಲೇ ವಿನ್ಯಾಸ ಆಗಬೇಕು ತಮ್ಮ ಸ್ವಾರ್ಥಕ್ಕೆ ನಾನು ಇಲ್ಲಿಗೆ ಆಸ್ಪ ಈ ಐ ಎಸ್ ಐ ಆಸ್ಪತ್ರೆ ಬರೋದಕ್ಕೆ ಕಾರಣ ಆಗಿದ್ದು ಅದಕ್ಕೆ ಮಾಡಿದೆ ಇವೆಲ್ಲ ಸ್ವಾರ್ಥ ಆಗ್ತದೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ತಯಾರಿಲ್ಲ ಆದರೆ ಅಯೋಗ್ಯ ಅನ್ನೋ ಒಂದು ಪದವನ್ನು ಬಳಸಿದಾರಲ್ಲ ಹಾಗಾಗಿ ಚಕ್ರವರ್ತಿ ಅವರಿಗೆ ಒಂದು ಇತ್ತೀಚೆಗೆ ಅಷ್ಟೇ ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂಥ ಶಿವಮೊಗ್ಗದ ಏರ್ಪೋರ್ಟನ್ನು ನೆನಪಿಸಿ ಇವರು ಕೆಲಸ ಮಾಡುತ್ತಿರುವ ಇವರು ದುಡಿಯುತ್ತಿರುವ ಇವರು ಬದುಕುತ್ತಿರುವ ಆ ಒಂದು ಪಕ್ಷವನ್ನು ಅಯೋಗ್ಯರ ಪಕ್ಷ ಅಂತ ಹೇಳಿ ಇವರು ಡಿಕ್ಲೇರ್ ಮಾಡ್ತಾರಾ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡುತ್ತಿರೋದು ಚಕ್ರವರ್ತಿ ಸೂಲಿಬಲಿ ಅವರೇ ಅನ್ನೋ ಸಿಗ್ನೇಚರ್ ಸ್ಟೈಲ್ನಲ್ಲಿ ವಿನ್ಯಾಸ ಮಾಡಿರ ಮಾಡಿದಂಥ ಸಿಗ್ ಸಿಗ್ನೇಚರ್ ವಿನ್ಯಾಸ ಮಾಡಿದಂಥ ಆ ವಿಚಾರಕ್ಕೆ ನನ್ನ ವಿರೋಧ ಕೂಡ ಇದೆ ವೈಯಕ್ತಿಕವಾಗಿ ಸರ್ಕಾರಿ ಹಣವನ್ನು ಬಳಸೋದು ನಾಡ್ಕೋಟ್ ಅದು ಹಾಗಿಲ್ಲ ಇದು ಹೀಗಿಲ್ಲ ಅಂತ ನಾನು ಹೇಳಲ್ಲ ನಾನು ನೋಡಿದ್ದೀನಿ ಖರ್ಗೆ ಅಂತಲೇ ಬರೋ ಥರನೇ ಮಾಡಿದ್ದಾರೆ ನೋ ಡೌಟ್ ಈಗ ಶಿವಮೊಗ್ಗದ ಏರ್ಪೋರ್ಟನ್ನು ನೀವು ಖರ್ಗೆ ಅವರ ಏ ಎಸ್ ಐ ಆಸ್ಪತ್ರೆ ಏನೋ ಎ ಎಸ್ ಐ ಆಸ್ಪತ್ರೆಯನ್ನು ಕಲಬುರಗಿ ಎ ಎಸ್ ಐ ಆಸ್ಪತ್ರೆಯನ್ನು ಮೇಲಿಂದ ಹೋಗಿಬಿಟ್ಟು ನೋಡಿದ್ರಲ್ಲ ಅದೇ ಥರ ಶಿವಮೊಗ್ಗ ಏರ್ಪೋರ್ಟನ್ನು ಮೇಲಿಂದ ಹೋಗಿ ಒಂದು ಸಲ ನೋಡಿ ಏನು ವಿನ್ಯಾಸ ಆಗಿದೆ ಅಲ್ಲಿ ಯಾವ ಸಿಗ್ನೇಚರ್ ವಿನ್ಯಾಸ ಇದೆ ಅದು ಕಮಲ ಕಮಲ ಬಿಡ್ರಿ ಅದು ಕಮಲ ಕೆರೆಯಲ್ಲಿ ಬೆಳೆಯೋ ತಾವರೆ ಹೂವು ಕಮಲ ಹೂವು ಅದಕ್ಕೆ ಸಂಬಂಧ ಎಲ್ಲ ಹ್ಞೂ ಹ್ಞೂ ಅದನ್ನ ಕಡಿಸಿದ್ದು ಬಿಜೆಪಿ ಅಂದ ಮೇಲೆ ಬಿಜೆಪಿ ಪಕ್ಷದ ಚಿಹ್ನೆ ಯಾವುದು ಕಮಲ ಈಗ ನೀವು ಹಸ್ತ ಕೈ ಕೈಗೆಲ್ಲ ನಮ್ಮ ನಮ್ಮ ಜೀವನ ನಡೆಯುವ ಊಟ ಮಾಡಬೇಕು ಅಂದ್ರೆ ಕೈ ಬೇಕು ಕೈ ಹಸ್ತದ ಮುಂದೆ ಯಾವುದು ಇಲ್ಲ ಹಸ್ತ ಇಲ್ಲದಿದ್ದರೆ ಯಾವುದೂ ನಡೆಯೋದಿಲ್ಲ ಹಸ್ತದಿಂದನೇ ಜೀವನ ಹಾಗಾಗಿ ಹಸ್ತದ ರೂಪದಲ್ಲಿ ಮಾಡಬಹುದಿತ್ತಲ್ಲ ನೀವು ಅದಕ್ಕೆ ಸಮರ್ಥನ ಸಮಜಾಯಿಸಿ ಇಲ್ಲೂ ಕೊಡೋಕ್ಕಾಗಲ್ಲ ಅದು ಹೂವು ಕಮಲ ರಾಷ್ಟ್ರೀಯ ಹೂವು ಆ ಹೂವು ಈ ಹೂವು ಏನು ಕತೆಗಳು ಹೇಳೋಕ್ಕಾಗಲ್ಲ ಅದಕ್ಕೆ ಕಮಲ ವಿನ್ಯಾಸ ಮಾಡಿದಿರಂದ್ರೆ ಬಿ ಜೆ ಪಿ ಪಕ್ಷ ಕಟ್ಟಿದ್ದು ಬಿ ಜೆ ಪಿ ಪಕ್ಷದ ಚಿಹ್ನೆ ಅದು ಅದು ಶಾಶ್ವತವಾಗಿರಲಿ ಅಂತ ಹೇಳಿ ಮಾಡಿರ್ತಾರೆ ಹಾಗಾದರೆ ನೀವು ಆ ಪಕ್ಷಕ್ಕೆ ದುಡಿಯುತ್ತಿದ್ದರು ಆ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಹೋರಾಡುತ್ತಿದ್ದರು ಆ ಪಕ್ಷಕ್ಕೋಸ್ಕರ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟರೋ ಜೀವವನ್ನೇ ಮುಡುಪಾಗಿಟ್ಟಿದ್ದರೋ ನೀವು ಖರ್ಗೆ ಅವರನ್ನ ಅಯೋಗ್ಯರು ಅಂತ ಕರೆದಿ ಕರೆದಿದ್ದೀರಿ ಅಂದ ಮೇಲೆ ಬಿಜೆಪಿ ಪಕ್ಷದವರೆಲ್ಲರೂ ಅಯೋಗ್ಯರು ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಅದು ಸರ್ಕಾರಿ ಹಣನೇ ಅಲ್ವಾ ಏರ್ಪೋರ್ಟ್ ಯಡಿಯೂರಪ್ಪನವರು ಅಥವಾ ಬೊಮ್ಮಾಯಿಯವರು ಅಥವಾ ನೀವೆಲ್ಲ ಸೇರಿ ನಿಮ್ಮ ಮನೆಯಿಂದ ತೆಗೆದುಕೊಂಡು ಹೋಗಿ ಕೊಟ್ಟಂತ ಹಣವೇ ಅಲ್ಲ ತಾನೆ ಅಂದ ಮೇಲೆ ಸರ್ಕಾರಿ ಹಣದಲ್ಲಿ ನಿಮ್ಮ ಪಕ್ಷದ ಪ್ರಚಾರ ಶಾಶ್ವತವಾಗಿರಲಿ ಅಂತ ಮೇಲಿಂದ ಜೂಮ್ ಮಾಡಿ ನೋಡಿದಾಗ ಮೇಲಿಂದ ಕಣ್ಣು ಎ ನೋಡಿದಾಗ ಆ ಕಮಲದ ಗುರುತು ಕಾಣಿಸೋ ಥರ ಮಾಡಿದ್ರಲ್ಲ ಹಾಗಾದರೆ ಅವರು ಅಯೋಗ್ಯರು ಅಂತ ಹೇಳಿಬಿಟ್ಟು ನೀವು ನೆಕ್ಸ್ಟ್ ಭಾಷಣದಲ್ಲಿ ಮಾತಾಡಬೇಕಾಗ್ತದೆ ಅಲ್ಲ ನಿಮ್ಮ ಭಾಷಣವನ್ನು ಯಾರು ಸೀರಿಯಸ್ ಆಗಿ ಅಷ್ಟಾಗಿ ತಗೊಳ್ತಾ ಇಲ್ಲ ಇತ್ತೀಚೆಗೆ ಎಲ್ಲರಿಗೂ ಅದ್ರದ್ದು ಆಳ ಆಗಲ ಅರಿವಾಗಿದೆ ಅಂತ ಹೇಳ್ಬಿಟ್ಟು ಯಾರ ಸ್ನೇಹಿತರು ಮಾತಾಡ್ತಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ಬಿ ಜೆ ಪಿ ಪಕ್ಷದವರನ್ನು ನೀವು ಅಯೋಗ್ಯರು ಅಂತ ಡಿಕ್ಲೇರ್ ಮಾಡಲೇಬೇಕಾಗುತ್ತೆ ಖರ್ಗೆ ಅವರನ್ನು ನೀವು ಅಯೋಗ್ಯರಂದ ಮೇಲೆ ಬಿ ಜೆ ಪಿ ಪಕ್ಷದವರು ಕೂಡ ಅಯೋಗ್ಯರಾಗ್ತಾರಲ್ವಾ ನಿಮ್ಮ ಅರ್ಥದಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಏನೇನು ಮಾಡಿದ್ರು ಅದು ಅಯೋಗ್ಯತನ ಅನ್ನೋದಾದರೆ ನೀವು ಅಯೋಗ್ಯರ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದೀರಾ ಅಯೋಗ್ಯರಿರುವಂತಹ ಅಯೋಗ್ಯರಿ ಪಕ್ಷದ ಒಳಗಡೆ ಅಯೋಗ್ಯಗಳಿಗೆ ನೀವು ಕೆಲಸ ಮಾಡ್ತಿದ್ದೀರಂದ್ರೆ ನೀವೊಬ್ಬರು ಅಯೋಗ್ಯ ಅಂತ ಆಗಲ್ವಾ ಅಂತ ನಾನು ಡಿಕ್ಲೇರ್ ಮಾಡ್ತಿಲ್ವಾ ಬಿ ಜೆ ಪಿರ ಅಯೋಗ್ಯರು ಕಾಂಗ್ರೆಸ್ನವ್ರು ಅಯೋಗ್ಯರು ಕರ್ಗೆ ಅಯೋಗ್ಯ ನಾನು ಹೇಳಿದ್ದಲ್ಲ ಈಗ ಅವ್ರನ್ನ ಅಯೋಗ್ಯ ಅಂತ ಕರೆದೋರು ಇಲ್ಲಿ ಕಮಲದ ವಿನ್ಯಾಸದ ರೂಪದಲ್ಲಿ ಏರ್ಪೋರ್ಟನ್ನು ನಿರ್ಮಿಸಿರುವಂಥ ಬಿ ಜೆ ಪಿ ಪಕ್ಷಕ್ಕಾಗಿ ದುಡಿಯುತ್ತಿರುವ ಅಯೋಗ್ಯರು ಅಂತ ಹೇಳಿ ನಿಮ್ಮ ಅರ್ಥದಲ್ಲೇ ಅವರನ್ನು ಕರೆಯೋದಾದರೆ ಅಯೋಗ್ಯರ ಜೊತೆಗಿರುವಂಥ ಅಯೋಗ್ಯನಾಗಿ ತಾವು ಒಬ್ಬ ಅಯೋಗ್ಯನಾಗಿ ಯಾವ ನೈತಿಕತೆಯಿಂದ ಖರ್ಗೆ ಅವರನ್ನಾಗಲಿ ಇನ್ನೊಬ್ಬರನ್ನಾಗಲಿ ಪ್ರಶ್ನೆ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿರೋದು ಬಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ತುಂಬ ಬೇಜಾರು ಮಾಡ್ಕೋತೀರಾ ತುಂಬ ಯೋಚನೆ ಮಾಡ್ತೀರಾ ಅಯ್ಯೋ ಏನು ಹಿಂಗಾಗ್ಬಿಡುತ್ತೋ ಅಂತೀರಾ ಅಯ್ಯೋ ಆ ಥರದ ಕಲ್ಪನೆ ಕೂಡ ಇಲ್ಲ ಜಸ್ಟ್ ಸೀರಿಯಸ್ಸಾಗಿ ಕೆಲವೊಂದು ವಿ ವ್ಯಕ್ತಿಗಳನ್ನು ವಿಚಾರಗಳನ್ನು ತಗೊಳಲ್ಲ ಆವಾಗ ಸುಮ್ಮ ಸುಮ್ಮನೆ ಸಲ ಮಾತಾಡಬೇಕು ಅನಿಸುತ್ತೆ ಆ ಗುಂಪಿನಲ್ಲಿ ನಿಮ್ಮನ್ನಿಟ್ಟು ನಾನು ಮಾತಾಡ್ತಿದ್ದೀನಿ ನಮಸ್ಕಾರ